ಕೌತವ ಪಿತರವ್ ಅಂದರೆ ನಿಮ್ಮ ತಂದೆ ಅಪ್ಪ ತಾಯಿ ಅಮ್ಮ ಯಾರು? ಅಪ್ಪ ಅಮ್ಮ ಯಾರು? ಅದಕ್ಕೆ ಕನ್ನಡದಲ್ಲಿ ಪಿತರವ್ ಅನ್ನಕ್ಕೆ ಏನಾದರೂ ವರ್ಡ್ ಇದೆಯಾ? ಅಂದರೆ ಪೇರೆಂಟ್ಸ್ ಅನ್ನೋದಕ್ಕೆ ಪೋಷಕರು. ಹಾಂ ಹೇಳಿ ಮಾ ಹೇಳಿ. ಕೌತವ ಪಿತರೌ ಕೃಷ್ಣ ಜ್ಯೋತ್ಸ್ನಾ ಚ ಮಮ ಪಿತರೌ. ಪೋಷಕರು ಸರಿ ಹೋಗುತ್ತಾ ಅಥವಾ ಜನ್ಮ ಏನಂತಾರೆ, ಜನ್ಮದಾತರು ಸರಿ ಹೋಗುತ್ತಾ ಮೇಡಮ್? ಯಾವ ವರ್ಡಲ್ಲಿ ಬೇಕಾದ್ರೆ ಹೇಳ್ಬೋದು. ನಾನು ಯೋಚಿಸಿದ ಪಿತರವ್ ಅನ್ನೋದು ಒಂದು ದ್ವಿವಚನ ಅಲ್ವಾ, ಪೇರೆಂಟ್ಸ್ ಅನ್ನೋದ್ರ, ಹಾಂ, ಅದಕ್ಕೆ ಯೋಚಿಸ್ದೆ ಅಷ್ಟೆ, ಅದ್ರ ಈಕ್ವಿವೆಲೆಂಟ್ ಯೋಚಿಸ್ದೆ. ಓಕೆ. ಇದು ಮಮ ಪಿತರವ್ ಅಂತ ಹೇಳಿ ಇದು ಹೆಸರಲ್ಲಿ ದ್ವಿವಚನ ಬರೋ ಅವಶ್ಯಕತೆ ಇಲ್ಲ ಅಲ್ವಾ? ಚ ಅಂತ ಹಾಕಿದ್ರೆ ಚಾಂದ್ ಹಾಕ್ಬಹುದು ಅನ್ಸುತ್ತೆ. ಇವಾಗ, ಯಾಕೆಂದ್ರೆ ನಾವು ಸ್ಕೂಲಲ್ಲಿ ಓದಿದ್ದು ಜಗತ್ತಃ ಪಿತರವ್ ಪಾರ್ವತಿ ಪರಮೇಶ್ವರರಾವ್ ಅಂತ ಓದಿದ್ವಿ ಅಂತ ಜ್ಞಾಪಕ. ಹೌದು. ಸೊ ಅದರಲ್ಲಿ ಪರಮೇಶ್ವರರಾವ್ಗೆ ಅದೇ ಇದು ಬಂದಿದೆ. ಸೊ ಚ ಹಾಕದಾಗ ಮಮ ಪಿತರವ್ ಪಾಂಡುರಂಗ ಶರ್ಮಣಃ ಊರ್ಮಿಳಾ ಚ ಅಷ್ಟ ಹಾಕಿ ಅದು ಸರಿ ಇದೆಯಾ? ಸರಿ ಇದೆ ಅಂತ ಅನ್ಸುತ್ತೆ. ಒಂದ್ಸತಿ ಇವರು ಗುರುಗಳು ಬಂದಾಗ ಒಂದ್ಸತಿ ಇದು ಮಾಡೋಣ, ಓಕೆ. ಕ್ಲಾರಿಫೈ ಮಾಡ್ಕೊಳ್ಳೋಣ. ಸೊ ಇದನ್ನ ದ್ವಿವಚನದಲ್ಲಿ ಹೇಳಬೇಕಾದ್ರೆ ಅಂದ್ರೆ ಅದವಾಗ ದ್ವಂದ್ವ ಸಮಾಸ ಆಗುತ್ತೆ ಅನ್ಸುತ್ತೆ. ಒಟ್ಟಿನಲ್ಲಿ ದ್ವಿವಚನದಲ್ಲಿ ಹೇಳಬೇಕಾದ್ರೆ ಜ್ಯೋತ್ಸ್ನಾ ಕೃಷ್ಣೌ ಮಮ ಪಿತರೌ ಅಂತ ಹೇಳ್ಬೋದು ಅಲ್ವಾ? ಹಾಂ, ಕರೆಕ್ಟ್. ಅದೇ ಅದೇ ಫಾರ್ಮಲ್ಲಿ ನಾವು ಓದಿದ್ನಪ್ಪ ಸ್ಕೂಲಲ್ಲಿ. ಸೊ ಸರಿ. ತವ ಭ್ರಾತ ಕಹ ಅಂದ್ರೆ ನಿನ್ನ ಅಣ್ಣ, ಅಣ್ಣ ಒಡ ಬ್ರದರ್ ಹುಟ್ಟಿದವರು ಭ್ರಾತ ಯಾರು? ಒಡ ಹುಟ್ಟಿ ಅಣ್ಣ ಅಥವಾ ತಮ್ಮ ಆಗ್ಬೋದು ಯಾರು ಅಂತ. ಕಹ ಅಂದ್ರೆ ಯಾರುನಾ? ಹಾ ಯಾರು? ಮಮ ಭ್ರಾತ ಶ್ರೀಹರಿ. ಶ್ರೀ ಹರಿ ಹಿ ಅಂತ ಹೇಳ್ಬೇಕಲ್ಲಿ. ಹಾ ಶ್ರೀಹರಿ ಅಂತ ಹೇಳ್ಬೇಕು, ಶ್ರೀಹರಿಹಿ ಅಂತ ಹೇಳ್ಬೇಕು. ಶ್ರೀಹರಿಹಿ. ಕರೆಕ್ಟ್, ಶ್ರೀಹರಿಹಿ. ಹರಿ ಪ್ರಥಮ ಪುರುಷದಲ್ಲಿ ಹರಿ ಶಬ್ದ ಹರಿಹಿ ಅಂತ ಬರುತ್ತಲ್ವಾ? ಹೌದು. ಕಹ ಕೌಕೆ ಕಾಕೆ ಕಾಹ ಅದರಿಂದ ಕಾಕೆ ಕಹ ಸ್ತ್ರೀಲಿಂಗ, ಕಹ ಕೌಕೆ ಪುಲ್ಲಿಂಗ. ಲಿಂಗ. ಕಿಂ ತೇ ನಾಮಃ? ನಾಮ ಮಮ ನಾಮಃ ಶ್ರೀವತ್ಸ. ಮಮ ನಾಮ ಸ್ಮಿತಾ. ಕಿಂ ತೇ ಅಂದಾಗ ಅದು ಪುಲ್ಲಿಂಗ ಆಗುತ್ತೆ ಅಲ್ವಾ? ತೇ ಸಹ ತೌ ಆಕ್ಚುಲಾಗಿ ಬಹುವಚನ ಅದು. ಬಹುವಚನ ಆಗುತ್ತೆ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗದಲ್ಲಿ ಸಾತೆ ತಾಹ, ಆದ್ರೂ ಸ್ತ್ರೀಲಿಂಗದಲ್ಲಿ ದ್ವಿವಚನ ಆಗುತ್ತೆ. ದ್ವಿವಚನ ಆಗುತ್ತೆ. ನಪುಂಸಕಲಿಂಗದಲ್ಲೂ ದ್ವಿವಚನ ಆಗುತ್ತೆ. ಹಾ ಹೌದು. ಸೊ ಇದು ಸುಮ್ಮನೆ ಜನರಲ್ ಆಗಿ ಬಹುವಚನ ಅಂತಾನೆ ತಗೋಬಹುದು ಅಲ್ವಾ? ಕಿಂ ತೇ ನಾಮ? ಸೊ ಇದು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು? ಕಿಂ ತೇನ ಬಹುವಚನ ಅಂದ್ರೆ ಒಬ್ಬರ ಹೆಸರು ಹೇಳಕ್ ಆಗೋದಿಲ್ಲ ಅಲ್ವಾ? ಅವಾಗ ಹೇಗೆ ಹೇಳ್ಬೇಕು? ಅಲ್ಲ, ದ್ವಿವಚನ. ಅದು ತೇ ಅಂದ್ರೆ ದ್ವಿವಚನ, ದ್ವಿವಚನ ಅಂತ ತಗೊಳ್ಳದಾ? ಸ್ತ್ರೀಲಿಂಗದಲ್ಲಿ ಮಾತ್ರ. ಸ್ತ್ರೀಲಿಂಗದಲ್ಲಿ ದ್ವಿವಚನ ಅಂತಿದೆ. ಆದ್ರೆ ಅವಾಗ ಇಬ್ಬರ ಹೆಸರು ಹೇಳತ್ರ ಹೇಳ್ಬೇಕು. ಹೌದು, ಅದು ವಾಸಿ ಅಲ್ವಾ? ತೀರಾ ಬಹುವಚನ ಅಂತ ತಗೊಂಡ್ಬಿಟ್ರೆ ಅದು ಉತ್ತರ ಕೊಡೋದ್ ಕಷ್ಟ ಆಗತ್ತೆ ಒಬ್ಬರಿಗೆ ಅಲ್ವಾ? ಇದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೋದು? ಕಿಮ್ತೆಯ ನಾಮ ಅಂದ್ರೆ ನಿಮ್ಮಿಬ್ಬರ ಹೆಸರೇನು?
ಮುಂದೆ ಹೋಗೋಣ. ಅಂದ್ರೆ ಇವಾಗ ಆನ್ಸರ್ ಇದರಲ್ಲಿ ಇಬ್ರು ಹೆಸರು ಹೇಳ್ಬೇಕಾ ನಮ್ಗೆ ಹ್ಮ್, ಅರ್ಥ ಇಬ್ಬರ ಹೆಸರು ಹೇಳ್ಬೇಕು. ಹೌದು ಅಲ್ವಾ? ತೇ ಅಂತ ದ್ವಿವಚನ ಅಂತ ತಗೊಂಡ್ರೆ ಗುರುಗಳು ಬಂದಿರೋದೇ. ಹೌದು. ತಾರಾಮ ತಾರಾಮ ನಮ್ಗೆ ಏನ್ ಪ್ರಶ್ನೆ ಇದೆಯೋ ಕೇಳ್ಬೋದು. ಗುರುಗಳು ಬಂದ್ರು. ನಮಸ್ತೆ ಗುರುಗಳೇ. ನಮಸ್ತೆ. ಸರಿಯೋ ಅವ್ರಿಗೆ ಏನೋ ಪ್ರಶ್ನೆ ಇತ್ತಲ್ವಾ? ಗುರುಗಳೇ, ಕೌತವ ಪಿತರವು ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಅದು ಮಮ ಪಿತರವು ಪಾಂಡುರಂಗ ಶರ್ಮಣಃ ಊರ್ಮಿಳಾ ಚ, ಅದನ್ನ ಹಾಗೆ ಹೇಳ್ಬೋದಾ ಅಥವಾ ಊರ್ಮಿಳಾ ಪಾಂಡುರಂಗೌ ಆ ತರ ಹೇಳ್ಬೇಕಾ ಅಂತ ಒಂದು ಪ್ರಶ್ನೆ. ಊರ್ಮಿಳಾ ಅಂದ್ರೆ ಶರ್ಮಣ ಅಂತ ಹೇಳಿದ್ರೆ ಅದು ಕಟ್ಟಿತ್ತು. ಪಾಂಡುರಂಗ ಶರ್ಮ ಊರ್ಮಿಳಾ ಚ ಮಮ ಪಿತರವು ಹಾಗೆ ಹೇಳುದು. ಓಕೆ, ಕಿಂ ತೇ ನಾಮ ಅಂತಿದೆಯಲ್ಲ, ಅದು ಅನ್ನೋದನ್ನ ಯಾವ ದ್ವಿವಚನ ಅಂತ ತಗೋಬೇಕಾ ಸ್ತ್ರೀಲಿಂಗದಲ್ಲಿ ಅಥವಾ ಬಹುವಚನ ಪುಲ್ಲಿಂಗದಲ್ಲಿ ಅಂತ ತಗೋಬೇಕಾ ಅಂತ ಒಂದು. ಯಾಕೆ ಕಿಂ ಕಿಂ ತೇ ನಾಮ ಅಂದ್ರೆ ಕಿಂ ತವ ನಾಮ ಅಂತ. ಓ, ಹ್ಮ್ ಹೆಸರು ಮಾತ್ರ ಹೇಳಬೇಕು, ಒಂದೇ ಹೆಸರು. ಓಕೆ, ಹೌದು. ಸೊ ಅದರಲ್ಲಿ ತವ ಶಬ್ದದಲ್ಲೂ ಹೌದು. ತವತೆ ಯುವಯೋಗೋ ನೌ ಯುವಯೋಗೋ ಯುಷ್ಮಾಕಂ ವಹ. ಹಾಂ ಸರಿ. ತವ ನೆಕ್ಸ್ಟ್, ಅನ್ನುವ ಅರ್ಥದಲ್ಲೇ ತೇ ಅನ್ನುವ ಶಬ್ದ ಇದೆ. ಹಾಂ ಸರಿ. ಮುಂದೆ ಕಯಾತ್ವಂ ಲಿಖಸಿ. ಕಯಾ ತ್ವಂ ಲಿಖಸಿ. ಹಾಂ, ಅರ್ಥ ಅರ್ಥ ಹೇಳಿದ್ರೆ ನೀನು ಏನು ಬರೆಯುತ್ತೀಯ ಅಂತನ? ಯಾವುದರಿಂದ ಬರೀತೀರಿ, ಬರೀತೀಯನ ಇರ್ಬೋದು. ಬರೆಯುತ್ತಿರುವೆ ಅಂತ ಹೇಳ್ಬೋದಾ? ಯಾವ ಅದು ಕಯ ಅನ್ನೋದು ಯಾವ ಲಿಂಗ ವಿಭಕ್ತಿ ವಚನ? ಸ್ತ್ರೀಲಿಂಗ. ಸ್ತ್ರೀಲಿಂಗ. ಅಂದ್ರೆ ಏನು ಉತ್ತರ ಬರಬೇಕು? ಅಹಂ ಲೇಖನ್ಯ ಲಿಖಾಮಿ. ಅಥವಾ ಅಂಕನ್ಯ ಲಿಖಾಮಿ. ಅಂಕನಿ ಅಂದ್ರೆ ಪೆನ್ಸಿಲ್, ಓಕೆ, ಲೇಖನಿ ಅಂತಂದ್ರೆ ಪೆನ್. ಮುಂದಿನ ಪ್ರಶ್ನೆ. ಕದಾ ತ್ವಂ ಪಾಠಂ ಪಠಸಿ. ನೀನು ಯಾವಾಗ ಪಾಠವನ್ನು ಓದುತ್ತೀಯ, ಓದುವೆ? ಅಹಂ ಪ್ರಾತಃಕಾಲೆ ಪಾಠಂ ಪಠಾಮಿ. ಸರಿ. ಸರಿನಾ ಗುರುಗಳೇ? ಸರಿ ಸರಿ ಇದೆ. ತ್ವಂ ಕಸ್ಯಾಜ್ಞಾಂ ಅನುಸರಸಿ. ನೀನು ಯಾರ ಆಜ್ಞೆಯನ್ನು ಪಾಲಿಸುವೆ, ಅನುಸರಿಸುವೆ? ನಾನು ಬರೆದಿರೋದು ಅಹಂ ಸರ್ಕಾರಸ್ಯ ಆಜ್ಞಾಂ ಅನುಸರತಿ, ಅನುಸರಾಮಿ ಅಲ್ಲ. ಅನುಸರಾಮಿ ಅನ್ನು ಸರ್ವಕಾರಸ್ಯ ಸರ್ವಕಾರಸ್ಯ. ಓಕೆ, ಪ್ರಕಾರ ಇತ್ಯಸ್ಯ ಶಬ್ದಸ್ಯ ಅಭಿಪ್ರಾಯಃ ಸರ್ವಂ ಕರೋತಿ ಇತಿ ಸರ್ವಕಾರಃ. ಓಕೆ. ಅಹಂ ಮಮ ಅಂತರ್ ಏನಂತಾರೆ ಅದಕ್ಕೆ, ಅಂತರ್ಯಾಮಿಣಃ. ಹಾ, ಅಂತರ್ಯಾಮಿ ಅಂತರ್ಯಾಮಿನ
ಓಕೆ ಪರವಾಗಿಲ್ಲ, ನಾನು ಏನೋ ಅಂತ ಅನ್ಕೊಂಡಿದ್ದೆ, ಮರ್ತೋಯ್ತದ. ಅಂತರ್ಯಾಮಿಣ ಆಜ್ಞಾಂ ಅನುಸರಾಮಿ. ಹಾಂ, ಅಹಂ ಮಮ ಅನುಸರಾಮಿ ಮಮ ಆಜ್ಞಾಂ ಅನುಸರಾಮಿ. ಅಥವಾ ಅಂತಃಸಾಕ್ಷಿಣ ಹಾಂ, ಆಜ್ಞಾಂ ಅನುಸರಾಮಿ. ಅಹಂ ಮಮ ಅಂತಃಸಾಕ್ಷಿಣ ಆಜ್ಞಾಂ ಅನುಸರಾಮಿ. ಮಾತುಃ ಆಜ್ಞಾಂ, ಪಿತುಃ ಆಜ್ಞಾಂ, ಗುರುಃ ಆಜ್ಞಾಂ, ಕರ್ತುಃ ಆಜ್ಞಾಂ. ಸರಿ, ಇದು ಅಹಂ ಉಪಾಧ್ಯಾಯಸ್ಯ ಪಿತರೌ. ಪಿತ್ರೋಃ ಪಿತ್ರೋಃ ಆಜ್ಞಾಂ. ಓಕೆ. ತಂದೆ ಆದರೆ ಪಿತುಃ ಆಜ್ಞಾಂ, ತಂದೆ ತಾಯಿಗಳ ಅನ್ನುದು ಅಪೇಕ್ಷಿತವಾದ್ರೆ ಆಗ ಪಿತೃೋಃ ಅಂದೆ. ತವ ಸ್ವಸಾ ಕುತ್ರ ಪಠತಿ, ನಿನ್ನ ಅಕ್ಕ ತಂಗಿ ತಂಗಿ ಎಲ್ಲಿ ಓದುತ್ತಿದ್ದಾಳೆ? ಮಮ ಮಮ ಸ್ವಸಾ ಸ್ವತಃ ಶಾಲಾಂ ಪಠನ್ ಪಠತಿ. ಅದಕ್ಕೆ ವಿದೇಶದಲ್ಲಿ ಓದ್ತಿದ್ದಾರೆ ಅಂತ ಹೇಳ್ಬೋದಲ್ವಾ? ಮಮ ಸ್ವಸ ವಿದೇ ವಿದೇ ವಿದೇಶಾನ್ ವಿದೇಶೆ ಅಲ್ವಾ? ವಿದೇಶೆ ವಿದೇಶೆ ಪಠತಿ ಪಠತಿ. ಓ ಸರಿ. ಶಾಲಾಂ ಪಠತಿ ಅಂದ್ರೆ ಅಭಿಪ್ರಾಯ ಏನು? ಶಾಲೆಯಲ್ಲಿ ಓದುತ್ತಾಳೆ. ಶಾಲೆಯಲ್ಲಿ ಶಾಲಾಂ ಅನ್ನೋದು ಯಾವ ವಿಭಕ್ತಿ? ಶಾಲಾ ದ್ವಿತೀಯ ವಿಭಕ್ತಿ. ದ್ವಿತೀಯ ಕರ್ತ. ಶಾಲೆಯನ್ನು ಆಗ ಶಾಲೆಯನ್ನು ಓದುದು ಆಯ್ತು, ಮುಂದೆ ಓಕೆ. ಶಾಲೆಯಲ್ಲಿ ಆಗ್ಬೇಕು, ಏನಾಗ್ಬೇಕು? ಶಾಲೆಯಲ್ಲಿ ಯಾವ ವಿಭಕ್ತಿ? ಶಾಲೆಯನ್ನು ಶಾಲೆಯನ್ನು ಶಾಲೆ ಪಠತೀನ್. ಶಾಲೇನ ಅಂದ್ರೆ ತೃತೀಯ ಆಯ್ತು, ಶಾಲೆಯಿಂದ ಪಠಿಸುತ್ತಾಳೆ ಅಂತ ಆಯ್ತು. ಅದರ ಸಪ್ತಮಿ ಏನು ಗೊತ್ತಾಗ್ತಾ? ರಮಾ ಶಬ್ದ ತರ ಅಲ್ವಾ ಗುರುಗಳೇ? ಹಾ ಹೌದು, ರಮಾ ಶಬ್ದದ ಸಪ್ತಮಿ ಏನು? ಅದೇ ತರ ಶಾಲಾ ಶಬ್ದ. ಸೊ ಶಾಲೆ ಅಂತ ಬರಿಬೇಕಾ? ಅಲ್ಲ ಹಾ, ಶಾಲಾ ಅದು ಶಾಲೆ ಶಬ್ದ ಆಕಾರ ಅಂತ ಹೇಳಿಲ್ಲ. ನೀವು ಶಾಲೆ ಅಂತ ಹೇಳಿದ್ವಿ ಅಂದ್ರೆ ಅದು ಪುಲ್ಲಿಂಗದ ರೂಪದಲ್ಲ ಆದ್ರೆ ಹಾಗಾಗತ್ತೆ, ಇದು ಸ್ತ್ರೀಲಿಂಗದ ರೂಪ ಆದ್ರಿಂದ ಅದರ ಸಪ್ತಮಿ ರಮಾ ಶಾಲೆಯೋ ಶಬ್ದದ. ಹಾ, ಶಾಲೆ. ಶಾಲೆಯೋಹೋ ಅಂದ್ರೆ ಎರಡು ಶಾಲೆಗಳಲ್ಲಿ ಅಂತ ಆಯ್ತು. ಶಾಲಾಯಾಮ್. ಶಾಲಾಯಾಂ, ಶಾಲೆಯಲ್ಲಿ ಪಠತಿ. ಶಾಲಾಯಾಮ್ ಸಪ್ತಮಿ ವಿಭಕ್ತಿ ಏಕವಚನ ಗುರುಗಳೇ? ಹೌದು ಹೌದು ಹೌದು, ರಮಾಯಾಂ ತರ.